ಎಲ್ಲರಿಗೂ ನಮಸ್ಕಾರ. ಬನ್ನಿ ಸ್ನೇಹಿತರೆ, ನಾನು ವಿ ಶ್ರೀನಿವಾಸ್ ವಾಣಿಗ್ರಹಳ್ಳಿ. ಇವತ್ತು ನಿಮಗೆಲ್ಲ ಒಂದು ಉಪಯೋಗಕ್ಕೆ ಬರುವಂಥ ಒಂದು ಮಾಹಿತಿ ನಿಮ್ಗೆ ಹೇಳ್ತಾ ಇದ್ದೀನಿ. ಅದೇನೆಂದರೆ ಉಚಿತ ವಿದ್ಯುತ್. ಉಚಿತ ವಿದ್ಯುತ್ ಯಾರಿಗೆ? ಮನೆಯ ಮಾಲೀಕರಿಗೆ ಅಥವಾ ಬಾಡಿಗೆದಾರರಿಗೆ? ಬನ್ನಿ ತಿಳಿಯೋಣ. ಎಲ್ಲಕ್ಕಿಂತ ಮುಂಚೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸ್ನೇಹಿತರೆ, ಮನೆ ಬಾಡಿಗೆದಾರರಿಗೆ ವಿದ್ಯುತ್ ಉಚಿತ, ಮನೆ ಮಾಲೀಕರಿಗೂ ಸಮೇತ ವಿದ್ಯುತ್ ಖಚಿತ. ಅವಕಾಶ ಪಡೆಯೋದು ಹೇಗೆ? ಬನ್ನಿ ಸ್ನೇಹಿತರೆ, ಅದ್ರ ಬಗ್ಗೆ ತಿಳಿಯೋಣ. ಯಾಕೆಂದರೆ ಈಗ ಎಲ್ಲರಿಗೂ ಸ್ವಲ್ಪ ಸಂಶಯ ಬಂದಿರೋದು ಏನಂದರೆ ಅದ್ರ ಬಗ್ಗೆ ಅವಕಾಶ ಯಾಕೆ ತಿಳಿಯೋದು, ಅದ್ರ ಬಗ್ಗೆ ಹೇಗೆ ನಾವು ಉಚಿತ ವಿದ್ಯುತ್ ಪಡೆಯೋದು ಅನ್ನೋದ್ರ ಬಗ್ಗೆ ನನಗೆ ಗೊಂದಲ ಆಗಿದೆ. ಆ ಗೊಂದಲದ ಬಗ್ಗೆ ನಿಮಗೆ ಸ್ವಲ್ಪ ಪರಿಹಾರ ಹೇಳ್ಸೋಣ ಅಂತ ಬಂದಿದ್ದೀನಿ. ಮೊದಲನೇದಾಗಿ ಬಾಡಿಗೆ ಮನೆಯವ್ರ ಬಗ್ಗೆ ಹೇಳ್ತೀನಿ. ಯಾಕೆಂದರೆ ಬೆಂಗಳೂರಲ್ಲಿ ಸ್ವಂತ ಮನೆಗಿನ್ನ ಬಾಡಿಗೆ ಮನೆಯಾಗಿರೋರೇ 10 ಜಾಸ್ತಿ ಇದ್ದಾರೆ. ಒಂದು ಮನೆಯಲ್ಲಿ 10 ಮನೆ ಇರುತ್ತೆ. ಒಂದು ಬಿಲ್ಡಿಂಗ್ಗೆ 10 ಮನೆಯವರೇ ಬಾಡಿಗೆಯವರೇ ಇರ್ತಾರೆ, ಒಂದೇ ಒಬ್ಬರು ಓನರ್. ಹಂಗಾಗಿ ಬಾಡಿಗೆಯವ್ರಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ. ಮೊದಲನೇದು ಬಾಡಿಗೆ ಮನೆ ಇರೋವಂಥವ್ರು ಅಗ್ರಿಮೆಂಟ್ ಪೇಪರ್ನ ಮತ್ತು ರೆಂಟಲ್ ಅಗ್ರಿಮೆಂಟ್ನ ನೀವು ಯಾವುದಕ್ಕೂ ರೆಡಿಯಾಗಿ ಇಟ್ಕೊಂಡಿರಿ. ಆಧಾರ್ ಕಾರ್ಡ್ ರೆಡಿ ಇಟ್ಕೊಂಡಿರಿ. ಕರೆಂಟ್ ಬಿಲ್ಲು ಒಂದು ತೆಗೆದು ರೆಡಿ ಇಟ್ಕೊಂಡಿರಿ. ಅದನ್ನು ನೀವೇನು ಮಾಡಬೇಕು ಅಂದರೆ, ನೀವು ವಿದ್ಯುತ್ ಉಚಿತ ಪಡಬೇಕು ಅಂದರೆ RR ನಂಬರನ್ನು ಆಧಾರ್ ಕಾರ್ಡ್ಗೆ, ಆಧಾರ್ ಕಾರ್ಡ್ ನಂಬರ್ಗೆ ನೀವು ಲಿಂಕ್ ಮಾಡಲೇಬೇಕು. ಆಗ ಜೊತೆಯಲ್ಲಿ ನಿಮಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿದಾಗ ಮನೆಯ ರೆಂಟಲ್ ಅಗ್ರಿಮೆಂಟ್ ಅಂದರೆ ಬಾಡಿಗೆ ಕರಾರ ಪತ್ರ ನಿಮಗೆ ಕೇಳುತ್ತೆ. ಆಗ ನೀವು ಬಾಡಿಗೆ ಕರಾರ ಪತ್ರನ ಸೇವಾ ಸಿಂಧಿನಲ್ಲಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದರೆ ನಿಮಗೆ ಆರಾಮಾಗಿ ಕೆಲಸ ಆಗುತ್ತೆ. ಮತ್ತು ಪ್ರತಿಯೊಬ್ಬರ ಹತ್ರನು ಕಂಪಲ್ಸರಿ ರೆಂಟಲ್ ಅಗ್ರಿಮೆಂಟ್ ಇಟ್ಕೊಳ್ಳಿ. ಯಾಕೆಂದರೆ ಅದು ಯಾವಾಗ ಕೇಳುತ್ತೆ ಅಂತಾಗಲೇ ಏನಕ್ಕಾದರೂ ರೆಂಟಲ್ ಅಗ್ರಿಮೆಂಟ್ ಅವಶ್ಯಕತೆ ತುಂಬ ಇದೆ. ಮತ್ತು ಒಂದೊಮ್ಮೆ ನೀವೇನಾದ್ರೂ ಬೇರೆ ಮನೆ ಖಾಲಿ ಮಾಡಿದಾಗ ನೀವು ಆ ಲಿಂಕನ್ನು ತೆಗೆದಾಕಬೇಕಾಗುತ್ತೆ. ಯಾಕಂದರೆ ನೀವು ಹೊಸ ಮನೆಗೆ ಹೋದಾಗ ತಿರುಗಿ ಹೊಸ ಮನೆ RR ನಂಬರ್ ಕೊಟ್ಟು ತಿರುಗಿ ಆಧಾರ್ ನಂಬರ್ ನೀವು ಲಿಂಕ್ ಮಾಡಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಅಕಸ್ಮಾತ್ ಅದೇ ಹಳೆಯ ಮನೆ ಆಧಾರ್ ನಂಬರ್ ಇದ್ದು ಅದಕ್ಕೆ RR ನಂಬರ್ ಲಿಂಕ್ ಆಗಿದ್ದರೆ ನೆಕ್ಸ್ಟ್ ಮನೆಗೆ ನಿಮಗೆ ಅದು ಅಪ್ಲಿಕೇಬಲ್ ಆಗಲ್ಲ. ಹಾಗಾಗಿ ನಿಮಗೆ ರಿಜೆಕ್ಟ್ ಆಗುತ್ತೆ. ನೀವು ಹೊಸ ನಂಬರ್ ಮನೆ ಚೇಂಜ್ ಮಾಡಿದಾಗೆಲ್ಲ ಚೇಂಜ್ ಮಾಡಬೇಕು. ಮತ್ತು ನೀವು ಮನೆ ಮಾಲೀಕರಿಗೆ ಅಂದರೆ ಎಷ್ಟು ಮನೆ ಇರುತ್ತೋ, ಸಪೋಸ್ ಕೆಲವರಿಗೆ 10 ಮನೆ ಇರುತ್ತೆ, 8, 6, 4, 2 ಈ ಥರ ಮನೆಗಳಿರ್ತವೆ. ಎಲ್ಲ ಮನೆಗೂ ಉಚಿತವಾಗಿ ಏನು ವಿದ್ಯುತ್ ಕೊಡೋಲ್ಲ ಸ್ನೇಹಿತರೆ. ಒಬ್ಬರ ಹೆಸರಲ್ಲಿ ಅಂದರೆ ಒಬ್ಬ ಓನರ್ ಹೆಸರಿದ್ದರೆ ಆ ಓನರ್ ಹೆಸರಲ್ಲಿ ಒಂದೇ ಒಂದು ಮನೆಗೆ ಮಾತ್ರ ಉಚಿತವಾಗಿ ಕೊಡ್ತಾರೆ. ಅದು ಅವ್ರು ಯಾವುದಕ್ಕೆ ಬೇಕಾದ್ರೂ ಹಾಕೊಬೋದು. ಯಾಕಂದರೆ ಇಲ್ಲೊಂದು ಮನೆ ಇರುತ್ತೆ ಮತ್ತು ಬೇರೆ ಕಡೆ ಒಂದು ಮನೆ ಇರುತ್ತೆ. ಬೇರೆ ಬೇರೆ ಸ್ಥಳದಲ್ಲಿದ್ದಾಗ ಎಲ್ಲರಿಗೂ ಒಂದೇ ಓನರ್ ಹೆಸರಲ್ಲಿ ಒಂದೇ ಮೊಬೈಲ್ ನಂಬರ್ಗೆ ಅದು ಬರಲ್ಲ. ಮೊಬೈಲ್ ನಂಬರು ಯಾವುದು ಅಂದರೆ ನೀವು ಆಧಾರ್ ಕಾರ್ಡ್ಗೆ ಯಾವ್ದು ಕೊಟ್ಟಿರ್ತೀರಿ ಮತ್ತು ಬ್ಯಾಂಕು ಪ್ರಧಾನ ಮಂತ್ರಿ ಮತ್ತು ಯೋಜನೆಗಾಗಲಿ ಕಿಸಾನ್ ಸಮ್ಮಾನ್ಗಾಗಲಿ ಯಾವ್ದು ಕೊಟ್ಟಿರ್ತೀರೋ ಅದೇ ನಂಬರೇ ಯೂಸ್ ಮಾಡಬೇಕು ನೀವು. ಯಾಕಂದರೆ ಪ್ರತಿಯೊಂದಕ್ಕೂ ಇವಾಗ ಬೇರೆ ಬೇರೆ ಯೂಸ್ ಮಾಡ್ತಾ ಇದ್ದರೆ ತಿರುಗಿ ನಿಮ್ಗೆ ಆಧಾರ್ ನಂಬರ್ಗೂ ಮತ್ತು RR ನಂಬರ್ಗೂ ಮತ್ತು ಬ್ಯಾಂಕು ಎಲ್ಲಕ್ಕೂ ರಿಸ್ಕ್ ಆಗುತ್ತೆ. ಯಾಕೆಂದರೆ ಇದಕ್ಕೆ ಹಿಂದೆಗಡೆ ಸುಮಾರು ವರ್ಷಗಳಿಂದ ಕಿಸಾನ್ ಸಮಾನ್ ಇದು ಬಂದಾಗ ಹಣ ಬಂದಾಗ ಈ ದಾಖಲೆಗಳು ಮ್ಯಾಚ್ ಆಗದಿರೋನೇ ತುಂಬ ಜನಕ್ಕೆ ತೊಂದರೆ ಆಗಿದೆ. ಹಾಗಾಗಿ ಆ ಥರ ತೊಂದರೆ ನೀವು ಮಾಡ್ಕೊಬೇಡ್ರಿ. ಪ್ರತಿಯೊಬ್ಬರು ಮನೆ ಓನರ್ಗಳು ಆ ಬಿಲ್ಡಿಂಗ್ಗೆ ಆ ಮನೆಗೆ ಟ್ಯಾಕ್ಸ್ ಕಟ್ಟಿರಬೇಕು, ತೆರಿಗೆ ಕಟ್ಟೇ ಇರಲೇಬೇಕು. ಅದು ಕಂಪಲ್ಸರಿ ಆಗಿರ್ತದೆ. ಆಮೇಲೆ ತಿರುಗಿ ಬಾಡಿಗೆ ಮನೆಯವರಿಗೆ ಕೇಳ್ತಾರೆ, ನೀವು ಬಾಡಿಗೆ ಕಟ್ಟಿದ ರಿಸಿಪ್ಟ್ ಕೇಳ್ತಾರೆ, ಅದನ್ನು ರಿಸಿಪ್ಟನ್ನು ನೀವು ಕೊಡಬೇಕಾಗುತ್ತೆ. ಬಾಡಿಗೆದಾರರಲ್ಲಿ ಆ ಮನೆಯಲ್ಲಿ ವಾಸ ದೃಢೀಕರಣ ಪತ್ರ ಆಯಿತು ಮತ್ತು RR ನಂಬರ್ನ ಜೋಡಿಸೋದು ನಿಮಗೆ ಗೊತ್ತಾಯಿತು. ಅದನ್ನು ನೀವು ಅರ್ಜಿದಾರರು ಎಲ್ಲಿ ಸೇರಿಸ್ಬೇಕು ಅನ್ನೋದು ಈಗ ಯಕ್ಷ ಪ್ರಶ್ನೆ ನಿಮಗೆಲ್ಲರಿಗೂ. ಅದಕ್ಕೆ ನೀವೇನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದೇ ಬೇಡ. ನಮ್ಮ ಮೊಬೈಲಲ್ಲಿ ಆಗಲಿ ಲ್ಯಾಪ್ಟಾಪಲ್ಲಿ ಆಗಲಿ ನಾನು ಇವಾಗ ಇದು ಹೇಳ್ತೀನಿ, ಅದನ್ನು ನೀವು ಬರ್ಕೊಳ್ಳಿ. www.sevasindhu.karnataka.government.in ಈ ವೆಬ್ಸೈಟ್ಗೆ ಹೋಗಿ ಅಪ್ಲೋಡ್ ಮಾಡಬೇಕಾಗುತ್ತೆ. ವಿದ್ಯುತ್ ಉಚಿತ ಹೇಗೆ ಸಿಗುತ್ತೆ ಅಂದರೆ, ವಿದ್ಯುತ್ತು ಕಳೆದ ವರ್ಷದ ವಿದ್ಯುತ್ತನ್ನು ಸರಾಸರಿ ತೊಗೊತಾರೆ. ಅದರಲ್ಲಿ 10% ಮಾತ್ರ ನಿಮ್ಗೆ ಹೆಚ್ಚು ಕೊಡ್ತಾರೆ. ಅದರಲ್ಲಿ ಏನಾದರೂ ನೀವು 200 ಮೇಲುಗಡೆ 1 ಸಮೇತ ಯೂಸ್ ಮಾಡಿರೋ ನಿಮಗೆ 1 ಸಮೇತ ನಿಮಗೆ ಫ್ರೀ ಬರಲ್ಲ. ಸಪೋಸ್ ಇವಾಗ 110 ಯೂನಿಟ್ ಆಗಿರುತ್ತೆ, ನಿಮ್ಗೆ 10 ಯೂನಿಟ್ ಜಾಸ್ತಿ ಕೊಡ್ತಾರೆ ಅಂದರೆ ಅಲ್ಲಿಗೆ 120 ಯೂನಿಟ್ ನೀವು ಆರಾಮಾಗಿ ಕಟ್ಕೊಂಡು ಹೋಗೋ, ಅದಕ್ಕೆ ಅವ್ರು ಫ್ರೀ ಕೊಡ್ತಾರೆ. ನೀವು 200 ಯೂನಿಟ್ ಮೇಲೆ ಆದರೆ ಅವ್ರು ನಿಮಗೆ ಫ್ರೀ ಕೊಡಲ್ಲ. ಆಮೇಲೆ ಯಾವುದೇ ಕಾರಣಕ್ಕೂ ನೀವು 200 ಯೂನಿಟ್ ಆದಮೇಲೆ ಓನರ್ ಖಚಿತವಾಗಿ ಹಣ ಕಟ್ಟಬೇಕು. ಉಚಿತ ಅಲ್ಲ ಅದು, ನೀವು ಖಚಿತವಾಗಿ ಕಟ್ಟಬೇಕಾಗತ್ತೆ. ಇನ್ನೊಂದು, ಕಮರ್ಷಿಯಲ್ಗಳಿಗೆ ಇದು ಅನ್ವಯಿಸಲ್ಲ. ಕಮರ್ಷಿಯಲ್ ಅಂದರೆ ಕಂಪ್ನಿಗಳು, ಅಂಗಡಿಗಳು, ಮಾಲ್ಗಳು, ದೊಡ್ಡ ದೊಡ್ಡ ಕಾರ್ಖಾನೆಗಳಿಗೆ ಯಾವುದಕ್ಕೂ ಸಮೇತ ಈ ವಿದ್ಯುತ್ ಉಚಿತವಾದ ವಿದ್ಯುತ್ ಅನ್ವಯಿಸಲ್ಲ.
ಇದನ್ನು ಈ ಆಧಾರ್ನ ಆಧಾರ್ ಲಿಂಕಿಗೆ ನೀವು ವೆಬ್ಸೈಟ್ಗೆ ಹೋಗಬೇಕು ಅಂತ ಏನಿಲ್ಲ, ಹೊರಗಡೆ ಸೈಬರ್ಗೆ ಹೋಗಬೇಕು ಅಂತ ಏನಿಲ್ಲ, ಆಫ್ಲೈನಲ್ಲಿ ಬೇಕಾದ್ರೆ ಮಾಡ್ಬೋದು. ಆಫ್ಲೈನ್ ಅಂದರೆ ನಿಮಗೆ ಬೆಂಗಳೂರು ಒಂದು ಈ ಥರ ಸೇವಾ ಸಿಂಧು ಕಾರ್ಯಕ್ರಮ ಎಲ್ಲಿರ್ತಾವೋ ಅಲ್ಲಿ ನೀವು ಹೋಗಿ ನಿಮ್ಮ ನಂಬರ್ನ ಅಪ್ಲೋಡ್ ಮಾಡ್ಬೋದು, ನಿಮ್ಮ RR ನಂಬರ್ನ ಅಪ್ಲೋಡ್ ಮಾಡಿ ರೆಡಿ ಮಾಡ್ಬೋದು. ಅಕಸ್ಮಾತ್ ಆಗಿಲ್ಲಪ್ಪ ಅಂದರೆ ನಿಮ್ಮ ಮೊಬೈಲ್ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಮೊಬೈಲಲ್ಲೇ ನೀವು ಮಾಡ್ಬೋದು. ಅದು ಹೆಂಗೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ನಿಧಾನವಾಗಿ ಮಾಡ್ತಾ ಇದ್ರೆ ಆರಾಮಾಗುತ್ತೆ. ಆದರೆ ತುಂಬ ಆತರ ಬೇಡ, ಯಾಕೆಂದರೆ ಆ ಥರ ಪಟ್ಟು ನೀವು ವೆಬ್ಸೈಟಲ್ಲಿ ತಪ್ಪಾಗಿ ಮಾಹಿತಿ ಫಿಲಪ್ ಮಾಡಿದರೆ ಆ ತಿರ್ಗಿ ರಿಜೆಕ್ಟ್ ಆಗೋದು, ಎರಡು ಮೂರು ಸಾರಿ ರಿಜೆಕ್ಟ್ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಆ ಥರ ಮಾಡ್ಕೊಬೇಡಿ. ಅದಕ್ಕೆಲ್ಲ ಆಫ್ಲೈನ್ ಇದೆ, ನಿಮಗೆ ಗೊತ್ತಾಗಿಲ್ಲ ಅಂದರೆ ಬೆಂಗಳೂರು ಸೇವಾ ಸಿಂಧುಗೆ ಹೋಗಿ ರೆಡಿ ಮಾಡಿ. ತುಂಬ ಆತರ ಬೇಡ, ಯಾಕೆಂದರೆ ಇನ್ನು July 1 ಟೈಮ್ ಇದೆ ನಿಮಗೆ. July 1 ಜಾರಿ ಬರೋದು. ಇನ್ನು ಅರ್ಜಿ ಅದು ನಾನು ಸಮೇತ ಓಪನ್ ಮಾಡಿದೆ, www.sevasindhu.karnataka.government ಇನ್ನಲ್ಲಿ ನಾನು ವೆಬ್ಸೈಟ್ ಓಪನ್ ಮಾಡಿದಾಗ ಅದನ್ನು ಲಿಂಕೇ ಓಪನ್ ಆಗ್ತಾಯಿಲ್ಲ. ಆ ಲಿಂಕ್ ಓಪನ್ ಆದರೆ ನನ್ನ ಡಿಸ್ಕ್ರಿಪ್ಷನಲ್ಲೇ ನಾನು ಆದಷ್ಟು ಕೊಡ್ತೀನಿ. ಈ ವಿಡಿಯೋ ಬಗ್ಗೆ ನಾನು ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ತೀನಿ. ಮತ್ತು ನೀವು ಆದ ತಕ್ಷಣ ನಿಮಗೆ ಗೃಹಜ್ಯೋತಿ ಸೇವಾ ಸಿಂಧು ಆ್ಯಪ್ನ ಓಪನ್ ಮಾಡಿ, ಆಗುತ್ತಿಲ್ಲ ಅಂದ ತಕ್ಷಣ ನಾನೇ ನಿಮಗೆ ತಿಳಿಸ್ತೀನಿ, ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದೀನಿ. ನನ್ನ ವಿಡಿಯೋ ಇದಾದಮೇಲೆ ನೀವು ಹೇಗಾದರೂ ಮಾಡಿ ಗೃಹಜ್ಯೋತಿ ಬಳಸೋಕ್ಕೆ ಉಚಿತವಾಗಿ ಪಡೆಯೋಕ್ಕೆ ಆದಷ್ಟು ಪ್ರಯತ್ನ ಪಡಿ, ಆಗುತ್ತೆ. ಯಾಕೆಂದರೆ ಪ್ರಯತ್ನಕ್ಕಿಂತ ದೊಡ್ಡದೇನಿಲ್ಲ, ಎಂಥೆಂಥದೋ ಪ್ರಯತ್ನ ಮಾಡಾಗುತ್ತೆ. ನಿಮಗೆಲ್ಲರಿಗೂ ಉಚಿತವಾಗಿ ವಿದ್ಯುತ್ ಸಿಗಲಿ, ಗೃಹಜ್ಯೋತಿಯ ಭಾಗ್ಯ ನಿಮಗೆ ಸಿಗಲಿ ಅಂತ ನನಗೂ ಆಸೆ. ಹಾಗಾಗಿ ನಾನು ಸಮೇತ ನಿಮಗೋಸ್ಕರ ಲಿಂಕ್ ಬೇಗ ಆದಷ್ಟು ಬೇಗ ಲಿಂಕ್ ಓಪನ್ ಆದ ತಕ್ಷಣವೇ ಆಗ್ತಾಯಿದ್ದೀನಿ. ನಾನು ನಿನ್ನೆ ನೋಡಿದೆ, ಇವತ್ತು ನೋಡಿದೆ, ಲಿಂಕ್ ಓಪನ್ ಆಗ್ತಾಯಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಬಂಧುಗಳೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ದಯವಿಟ್ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.